ಎಲ್ಲ ಇದ್ದರೂ ಕೂಡ ಬಿಜೆಪಿಯವರು ಇದ್ದರೂ ಕೂಡ ಅಲ್ಲಿ ಲಿಂಗಾಯತರಿದ್ದಾರೆ ಮತ್ತು ಮುಸ್ಲಿಮರಿದ್ದಾರೆ ಅವ್ರ ಪ್ರಾಬಲ್ಯ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಫಲಿತಾಂಶ ಏನು 10 ಕ್ಷೇತ್ರಗಳಲ್ಲಿ ಮುನ್ನಡೆ ಅಂತ ಏನು ತೋರಿಸ್ತಾ ಇದೆ ಇದರ ಅರ್ಥ ಏನು ಅಂತಂದ್ರೆ ಲಿಂಗಾಯತರಾಗಲಿ ಅಥವಾ ಮುಸ್ಲಿಮರಾಗಲಿ ಈ ಬಿಜೆಪಿ ಸರ್ಕಾರದ ಮೇಲಿನ ಭರವಸೆ ಕಡಿಮೆ ಆಗ್ತಾ ಇದೆ ಮಹದೇವಪ್ಪನವರು ಹುಬ್ಬಳ್ಳಿ ಧಾರವಾಡ ಭಾಗದಿಂದ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಬಿಜೆಪಿ ಅಭ್ಯರ್ಥಿ ಈಗ ಭಾಗದಲ್ಲಿ ಗೆದ್ದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಫೈಟ್ ಬಿಜೆಪಿ ಅಭ್ಯರ್ಥಿ ಮಹದೇವಪ್ಪ ನರಗುಂದ ಗೆಲುವನ್ನು ದಾಖಲು ಮಾಡಿದ್ದಾರೆ ಅನ್ನೋದು ಈ ಕ್ಷಣ ಸಿಗ್ತಾ ಇದೆ ವಾರ್ಡ್ ನಂಬರ್ 42 ಮಹದೇವಪ್ಪ ನರಗುಂದ ಮಧ್ಯದೇ ಇತರ ಇಂಟರ್ವ್ಯೂ ಆಗ್ತಾ ಇರ್ತೀನಿ ಬಿಕಾಸ್ ಗೆಲುವು ದಾಖಲಾಗ್ತಿದ್ದಾಗೆಲ್ಲ ಒಂದಷ್ಟು ಇಂಟರ್ವ್ಯೂ ಆಗಿ ಮತ್ತೆ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ ಓವರ್ ಟು ಯು ಸರ್ ಪ್ಲೀಸ್ ಸಂಕೇತ್ ಸರ್ ಹಾಗೆ ಅಲ್ಲಿ ಲಿಂಗಾಯತರು ಮತ್ತು ಮುಸ್ಲಿಮರು ಏನಿದ್ದಾರೆ ಬಿಜೆಪಿ ಮೇಲೆ ನಂಬಿಕೆ ಕಳ್ಕೊಂತ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಕಲಬುರಗಿ ಭಾಗದಲ್ಲಿ ಈ ಬಸವಣ್ಣನ ಕ್ಷೇತ್ರ ಇದ್ರೂ ಕೂಡ ಬಸವೇಶ್ವರನ ಹೆಸರು ಹೇಳ್ಕೊಂಡು ಇವರು ಅಧಿಕಾರಕ್ಕೆ ಬಂದರೂ ಕೂಡ ಇದರಲ್ಲಿ ಅದೇ ಬಸವಣ್ಣನ ಫಾಲೋವರ್ಸ್ ಏನಿದ್ದಾರೆ ಲಿಂಗಾಯತ್ರಿ ಅಂತ ಬಟ್ ಒಂದಷ್ಟು ಬೈ ಎಲೆಕ್ಷನ್ಗಳಲ್ಲಿ ಜಯಭೇರಿ ಬಾರಿಸಿದ್ದು ಭಾರತೀಯ ಜನತಾ ಪಕ್ಷದವರು ಇಂಪ್ಯಾಕ್ಟ್ ಆಗುತ್ತೆ ಏನಾರು ಅಂತ ನೋಡಿ ಬೈ ಎಲೆಕ್ಷನ್ದಲ್ಲಿ ಯಾವಾಗಿದ್ರೂ ಯಾವ ಸರ್ಕಾರದಲ್ಲಿ ಇರ್ತದೆ ಅದನ್ನ ನೋಡ್ಬಿಟ್ಟು ಓಟ್ ಹಾಕ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದ ಕಾಂಗ್ರೆಸ್ ನೇ ಬೈ ಎಲೆಕ್ಷನ್ ಗೆದ್ದದ್ದು ಸಾಕಷ್ಟು ನಿದರ್ಶನಗಳು ನಮ್ಮ ಕಣ್ಣ ಎದುರುಗಡೆ ಇದಾವೆ ಅದೇ ರೀತಿ ಬಿಜೆಪಿ ಸರ್ಕಾರದಲ್ಲಿ ಅದು ಯಾವಾಗಿದ್ರೂ ಅಡ್ವಾಂಟೇಜ್ ಆ ಪ್ರಶ್ನೆ ಬಂದಿರೋದು ಏನಂದ್ರೆ ಈಗ ಈಗ ಸರ್ಕಾರದ ಅವಧಿ ಮುಗಿಯೋದಕ್ಕೆ ಬಂದಿದೆ ಪಾಲಿಕೆಗೂ ಅದೇ ಅಡ್ವಾಂಟೇಜ್ ಆಗೋಗುತ್ತಾ ಅಂತ ಕೇಳ್ತಾ ಇದ್ದೀನಿ ಇಲ್ಲ ಸಂಪೂರ್ಣ ಮಟ್ಟಕ್ಕೆ ಆಗಲ್ಲ ಓಕೆ ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಆಗುತ್ತೆ ಒಂದು 10-15% ಅದರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದ ಅವ್ರು ಗೆಲುವು ತಂದ್ಕೊಡಲ್ಲ ಅಂತ ನಿಮ್ಗೆ ಅದರಿಂದ ಗೆಲುವಾಗಲ್ಲ ಇದು ಕಾಂಗ್ರೆಸ್ನ ಶ್ರೀ ಸಂಕೇತ್ ಏಣಗಿ ಸರ್ ಅವರ ಮಾತು ನಿಮ್ಮ ಮಾತುಕತೆಯನ್ನು ಮುಂದುವರಿಸ್ತೀನಿ ಮತ್ತೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬೇಗ ವಾಪಸ್ ಬರ್ತೀನಿ ಕಾಯ್ತಾ ಇರಿ